ನಮ್ಮಲ್ಲಿ ಯಾವಾಗಲಾದರೂ ಜೀವನದಲ್ಲಿ ಕೆಲವು ಬಾರಿ ಆಗುವಂಥ ಒಂದು ರೀತಿಯ ಸೈಕಲಾಜಿಕಲ್ ಪ್ರಾಬ್ಲಮ್, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದರ ಹೆಸರು ಪ್ಯಾನಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಈ ಗಾಬರಿ ಬಗ್ಗೆ ನಾವೆಲ್ಲರೂ ತಿಳ್ಕೊಂಡಿರ್ತೀವಿ. ಗಾಬರಿ ತುಂಬ ಅಧಿಕವಾಗಿ ತುಂಬ ಕಡಿಮೆ ಸಮಯದಲ್ಲಿ ಒಂದು ರೀತಿ ಎಪಿಸೋಡ್ ಆಗಿ ಬಂದಾಗ ಅದನ್ನು ಪ್ಯಾನಿಕ್ ಡಿಸಾರ್ಡರ್ ಅಥವಾ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಕರಿತೀವಿ. ಈ ಪ್ಯಾನಿಕ್ ಅಟ್ಯಾಕ್ ಅಂದರೆ ಏನು? ಕೆಲವು ಸಲ ಕೆಲವರ, ಈಗ ನಾವು 10 ಜನ ಇದ್ದೀವಿ ಅಥವಾ 100 ಜನ ಇದ್ದೀವಿ ಅಂದರೆ 100 ಜನರಲ್ಲೂ ಅವರ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಬಹುದು, ಅವರ ಒಂದು ಪರ್ಸನಾಲಿಟಿ ಆಗ್ಬೋದು, ಅವರ ಒಂದು ಸೆನ್ಸಿಟಿವಿಟಿ ಆಗ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಈ ಪ್ಯಾನಿಕ್ ಅಟ್ಯಾಕಲ್ಲಿ ಏನಾಗುತ್ತೆ ಅಂದರೆ ಕೆಲವರಿಗೆ ಯಾವುದೇ ಒಂದು ಕಾರಣ ಇಲ್ಲದೆ, ತುಂಬ ರೇರಾಗಿ ಕಾರಣ ಇರಬಹುದು, ಬಟ್ ಕಾರಣ ಇಲ್ಲದೆ ಇದ್ದಕ್ಕಿದ್ದಂತೆ ಒಂದು ಗಾಬರಿ ತುಂಬ ಅಧಿಕವಾಗಿ ಆಗುತ್ತೆ. ಈ ಪ್ಯಾನಿಕ್ ಅಟ್ಯಾಕ್ ಆದಾಗ ಜನಗಳಿಗೆ ಏನನ್ಸುತ್ತೆ ಅಂದರೆ ಅವ್ರಿಗೇನೋ ಆಗ್ತಿದೆ, ಅವರು ಸುತ್ತೋಗ್ಬಿಡ್ತಾರೇನೋ ಅಂತ ಅನಿಸೋದು, ಕೈ ನಡ್ಕ ಬರುವಂಥದ್ದು, ಎದೆ ಬಡಿತ ಅಗತ್ಯಕ್ಕಿಂತ ಜಾಸ್ತಿ ಆಗ್ತಿದೆ, ಎದೆ ಹೊಡೆದೋಗ್ಬಿಡುತ್ತೇನೋ ಅಂತ ಒಂದು ಭಯ ಆಗುವಂಥದ್ದು, ಕಣ್ಣು ಮಂಜಾಗುವಂಥದ್ದು, ಆಮೇಲೆ ಹೊಟ್ಟೆ ತೊಳಸೋದು, ಬಟರ್ಫ್ಲೈಸ್ ಇಂದ ಸ್ಟಮಕ್ ಫೀಲಿಂಗ್ ಅಂತ ಕರಿತೀವಿ, ವಾಂತಿ ಮಾಡಿಬಿಡ್ತೀನೇನೋ ಅಂತ ಅನ್ಸೋದು, ಮಂಡಿಯಲ್ಲಿ ವೀಕ್ನೆಸ್ ಅಥವಾ ಕಾಲಲ್ಲಿ ವೀಕ್ನೆಸ್ ಬರುವಂಥದ್ದು, ನನಗೆ ನಾನು ಸತ್ತೋಗ್ಬಿಡ್ತೀನಿ ಈಗ, ನಂಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಥವಾ ಸ್ಟ್ರೋಕ್ ಆಗ್ತಿದೆ ಅಂತ ಅನಿಸೋದು, ಬೆವರು ಬರುವಂಥದ್ದು, ಏನೂ ಯೋಚನೆ ಮಾಡಲಿಕ್ಕಾಗಲ್ಲ, ಒಂದು ರೀತಿ ಫ್ರೋಜನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಏನೂ ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ, ಏನೂ ಮಾತಾಡ್ಲಿಕ್ಕೆ ಬರೋದಿಲ್ಲ, ಈ ಥರ ಆಗುತ್ತೆ. ಸೊ ಅದು ಕೆಲವು ಸೆಕೆಂಡ್ಗಳಿಂದ ಕೆಲವು ನಿಮಿಷಗಳಿಗಿರ್ಬೋದು, ತುಂಬ ರೇರಾಗಿ 30-40 ನಿಮಿಷ ಇದ್ದವ್ರನ್ನು ನಾವು ನೋಡ್ತೀವಿ. ಸೊ ಈ ಥರ ಆದಾಗ ಆ ವ್ಯಕ್ತಿಗೆ ಏನನ್ಸುತ್ತೆ ಅಂದರೆ ಆ ವ್ಯಕ್ತಿಗೆ ಏನೂ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆ 5-10 ನಿಮಿಷ ಆ ವ್ಯಕ್ತಿಯ ಜೀವನದಲ್ಲಿ ಪ್ರೊಬಬ್ಲಿ ಅದರಷ್ಟು ಕಷ್ಟ ಬೇರೆ ಯಾವ ಟೈಮಲ್ಲೂ ಆಗಿರಲಿಕ್ಕಿಲ್ಲ, ಈ ಥರ ಒಂದು ಭಾವನೆ ಬರುತ್ತೆ. ಮುಖ್ಯವಾಗಿ ಈ ಪ್ಯಾನಿಕ್ ಅಟ್ಯಾಕ್ಗಿಂತ ಹೆಚ್ಚಾಗಿ ಜನಗಳಿಗೆ ನೆಕ್ಸ್ಟ್ ಪ್ಯಾನಿಕ್ ಅಟ್ಯಾಕ್ ಯಾವಾಗ ಆಗಬಹುದು ಅಂತ ಒಂದು ಭಯ ಬಂದ್ಬಿಡುತ್ತೆ. ಅದನ್ನು ಆ್ಯಂಟಿಸಿಪೇಟ್ರಿ ಆ್ಯಂಗ್ಸೈಟಿ ಅಂತ ಕರಿತೀವಿ. ದಿನಕ್ಕೆ ಒಂದು ಬಾರಿ ಆದ್ರೂ ಕೂಡ ಓ ನೆಕ್ಸ್ಟ್ ಯಾವಾಗ ಆಗ್ಬೋದೋ, ಯಾವಾಗ ಆಗ್ಬಿಡುತ್ತೋ, ನನಗೆ ಆ ಥರ ತೊಂದರೆ ಏನಾಗ್ಬಿಡುತ್ತೋ ಅಂತ ಜನಗಳು ಇನ್ನೂ ಜಾಸ್ತಿ ಭಯ ಪಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಸೊ ಈ ಥರ ಆದಾಗ ಕೆಲವರು ನನಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಆಸ್ಪತ್ರೆಗೆ ಹೋಗಿ ECG ಮಾಡಿಸ್ಕೊಳ್ಳೋದು, ECG ಮಾಡಿಸ್ಕೊಳ್ಳೋದು, ಕಾರ್ಡಿಯಾಲಜಿಸ್ಟ್ ನೋಡೋದು, ಕಾರ್ಡಿಯಾಲಜಿಸ್ಟ್ ನೋಡಿರ್ತಾರೆ ಅಥವಾ ಯಾರೋ ಫಿಸಿಷಿಯನ್ ನೋಡಿರ್ತಾರೆ, ಮನೆಗೆ ಹೋಗ್ತಾರೆ, ಪುನಃ ಆದಾಗ ಮೋಸ್ಟ್ಲಿ ಅವ್ರು ಸರಿಯಾಗಿ ನೋಡಿಲ್ವೇನೋ, ಇನ್ನೊಂದ್ಸಲ ಹೋಗೋಣ, ಪದೇ ಪದೇ ಆಸ್ಪತ್ರೆಗೆ ಹೋಗುವಂಥದ್ದು, ಪದೇ ಪದೇ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳುವಂಥದ್ದು ಈ ಥರ ಆಗುತ್ತೆ. ಸೊ ಇದನ್ನು ಎಷ್ಟೊಂದು ಸಲ ಇಮಿಡಿಯೇಟಾಗಿ ಸೈಕ್ಯಾಟ್ರಿಸ್ಟ್ ಯಾರು ಕಳಿಸೋದಿಲ್ಲ, ಯಾಕೆಂದರೆ ಎಷ್ಟೊಂದು ಜನಕ್ಕೆ ಅದು ಗೊತ್ತು ಆಗೋದಿಲ್ಲ. ಸೊ ಈ ಥರ ಗಾಬರಿಯಾಗಿ ನಿಮ್ಮ ಇವ್ಯಾಲ್ಯೂಯೇಷನ್ಲ್ಲಿ ಏನಾದ್ರು ನಾರ್ಮಲ್ ಆಯ್ತು ಅಂದಾಗ ಒಂದು ಬಾರಿ ಮಾನಸಿಕ ರೋಗ ತಜ್ಞರನ್ನ ಭೇಟಿ ಮಾಡೋದು ತುಂಬ ಅವಶ್ಯಕತೆ ಇರುತ್ತೆ. ಸೊ ಇದು ಬಂದರೆ ಇದು ತುಂಬ ಏನೋ ತೊಂದರೆ ಆಗಿಬಿಡುತ್ತೆ, ಜೀವಕ್ಕೆ ತೊಂದರೆ ಆಗಿಬಿಡುತ್ತೆ ಅಂತಲ್ಲ, ಇದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬಹಳ ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ. ಆ್ಯಂಡ್ ಶಾರ್ಟ್ ಟರ್ಮ್ ಟ್ರೀಟ್ಮೆಂಟ್, ಇದು ಲಾಂಗ್ ಟರ್ಮ್ ಟ್ರೀಟ್ಮೆಂಟು ಅಲ್ಲ, ಇದನ್ನು ಔಷಧಿ ಕೊಟ್ಟು ಇಮಿಡಿಯೇಟಾಗಿ ಈ ಸೈಕಲನ್ನು ನಾವು ಬ್ರೇಕ್ ಮಾಡ್ತೀವಿ. ಅದೇ ರೀತಿ ಕೌನ್ಸಿಲಿಂಗಲ್ಲೂ ಕೂಡ ಅಥವಾ ಥೆರಪಿ ಅಂತ ಏನು ಕರಿತೀವಿ, ಥೆರಪಿನೂ ಕೂಡ ಕೊಡ್ಬೋದು. ಕೆಲವರಿಗೆ ಚಿಕ್ಕಂದ್ರಿಂದ ಆ್ಯಂಗ್ಸೈಟಿ ಡಿಸಾರ್ಡರ್ ಇರುತ್ತೆ, ಅವರಿಗೆ ಈ ಥರ ಪ್ಯಾನಿಕ್ ಅಟ್ಯಾಕ್ಸ್ ಆಗುವಂಥದ್ದು ಸಹಜವಾಗಿರುತ್ತೆ. ಅಥವಾ ಯಾವುದಾದ್ರೂ ಇನ್ಸಿಡೆಂಟ್ ಆಗಿದ್ದರೆ ಅಥವಾ ಏನಾದರೂ ಒಂದು ದುಗುಡವಾಗುವಂಥ ಒಂದು ವಿಚಾರ ಆಗಿದ್ದರೆ ಆ ಥರದವರು ಪದೇ ಪದೇ ಗಾಬರಿ ಬೀಳುವಂಥ ಇದಿರುತ್ತೆ. ಒಂದು ಉದಾಹರಣೆ ಅಂದರೆ ಎಲ್ಲೋ ಹೋಗ್ತಿರ್ತೀರಿ, ಸಡನ್ನಾಗಿ ಏನೋ ಒಂದು ನಿಮ್ಮ ಗಾಡಿ ಮುಂದೆ ಅಥವಾ ಕಾರ್ ಮುಂದೆ ಬರುತ್ತೆ, ಪುನಃ ಆ ಥರ ಆಗಬಹುದೇನೋ ಆಗಬಹುದೇನೋ ಅಂತ ಒಂದು ಪ್ಯಾನಿಕ್ ಅಟ್ಯಾಕ್ಸ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಸೊ ಅದರಿಂದ ಅದನ್ನು ನೀವು ಏನಾದರೂ ತೊಂದರೆ ಆಗ್ತಿದೆ, ನಿಮ್ಮ ಜೀವನಕ್ಕೆ ತೊಂದರೆ ಆಗ್ತಿದೆ ಅಂತ ಅನಿಸಿದ್ರೆ ಒಂದು ರೀತಿ ಕನ್ಸಲ್ಟೇಷನ್ ಮಾಡೋದು ಒಳ್ಳೆಯದು. ತುಂಬ ಮೈನರ್ ಪ್ರಾಬ್ಲಮ್ ಇದು, ಬಟ್ ಕೆಲವು ಸಲ ಇದು ನೀವು ತುಂಬ ವರ್ಷಾನುಗಟ್ಟಲೆ ತಿಂಗಳಾನುಗಟ್ಟಲೆ ಬಿಟ್ಟರೆ ಕೆಲವು ಸಲ ಅದು ಜೀವನಕ್ಕೆ ತೊಂದರೆ ಆಗುತ್ತೆ. ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ನಿದ್ರೆ ಸರಿಯಾಗಿ ಬರೋದಿಲ್ಲ, ಆ ನಿದ್ರೆ ಮತ್ತು ಕಾನ್ಸಂಟ್ರೇಷನ್ ಬರದೇ ಇರೋದ್ರಿಂದ ನಿಮ್ಮ ಪರ್ಸನಾಲಿಟಿಯಲ್ಲಿ ಚೇಂಜ್ ಆಗುವಂಥದ್ದು, ಆಮೇಲೆ ನಿಮ್ಮ ಎಫಿಷಿಯನ್ಸಿ ಕಮ್ಮಿ ಆಗುವಂಥದ್ದು ಇದಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ದೈನಂದಿನ ಕೆಲಸದಲ್ಲಿ ಕುಂಠಿತ ಆಗ್ಬಿಡುತ್ತೆ. ಸೊ ಟ್ರೀಟ್ಮೆಂಟ್ ತಗೊಂಡು ಸರಿ ಹೋಗುವಂಥದ್ದು 100% ಸರಿ ಹೋಗುವಂಥ ತೊಂದರೆ ಇದು. ಅದರಿಂದ ಒಂದು ಸಹಾಯ ಕೇಳಿಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಧನ್ಯವಾದಗಳು.